ಆ ಕಡೆ ಎಲ್ಲ ಇದು ಆಳ್ವಾಸ್ ಸಂಸ್ಥೆ ಅಲ್ವಾ. ಗುಡ್ಡ ಹತ್ತುತ್ತಿದ್ದಂಗೆ ಇಲ್ಲೊಂದು ಜರಿ ಇದೆ ನೋಡಿ, ಇಲ್ಲಿ ಒಳಗೆ ಹೋಗ್ಬೇಕು. ಏನಂತಾರೆ ಇದಕ್ಕೆ? ಹುಲಿಹು. ಇಲ್ಲೊಂದು ದೇವಾಲಯ ಇತ್ತು ಮುಂಚೆ, ಲಿಂಗಾಯತ್ರ ಪೂಜೆ ಮಾಡ್ತಾ ಇದ್ದ ಒಂದು ದೇವಾಲಯ. ನೀರು ಬರ್ತದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಸ್ಮಿಕ್ ಲಾಗ್ ವಿದ್ಯೆ. ನಾವು ನಿಮ್ಮ ಕವಿತಾ ಅಂಡ್ ಅನಂತ್. ಇವತ್ತು ನಾವು ಮೂಡಬಿದ್ರೆ ತಾಲೂಕಿನ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೇವೆ, ಅದೇ ಪುತ್ತಿಗೆ ಪದವ್. ಇದು ನಮ್ಮ ಮನೆ ಬಂದ್ಬಿಟ್ಟು ಇಲ್ಲೇ ಇರೋದು. ಇಲ್ಲೇ ಬ್ಯಾಕ್ ಸೈಡಲ್ಲಿ ಒಂದು ಗುಡ್ಡ ಇದೆ, ದೇವರ ಗುಡ್ಡ ಅಂತ, ಇಲ್ಲಿ ಕಾಣ್ಬೋದು ನೀವೀಗ. ಆ ಗುಡ್ಡಕ್ಕೆ ಬಂದಿದ್ದೇವೆ ಟ್ರೆಕ್ಕಿಂಗ್ ಮಾಡಿಕೊಂಡು ಸನ್ಸೆಟ್ ನೋಡ್ಕೊಂಡು ಬರೋಣ ಅಂತ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ನಾವು ಸಣ್ಣವರಿರುವಾಗ ಫ್ರೆಂಡ್ಸ್ ಇಲ್ಲಿ ನಾವು ದನ ಹಿಡ್ಕೊಂಡು ಬರ್ತಾ ಇದ್ದೀವಿ ಮೇಯ್ಸೋಕ್ಕೋಸ್ಕರ, ಬಟ್ ಈಗ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಈಗ ಸುಮಾರು ವರ್ಷಗಳ ನಂತರ ಇಲ್ಲಿ ಮತ್ತೆ ಬಂದಿದ್ದೇವೆ. ನೋಡೋಣ ಟ್ರೆಕ್ಕಿಂಗ್ ಮಾಡೋಕ್ಕಾಗತ್ತಾ, ಮೇಲ್ಗಡೆ ಹೋಗೋಕ್ಕಾಗತ್ತಾ ಅಂತ. ತುಂಬಾ ಕಷ್ಟ ಇದೆ ಯಾಕಂದರೆ ಸ್ಲೋಪ್ ಬಹಳ ಇದೆ ಈ ಗುಡ್ಡ. ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀವಿ ಈ ಗುಡ್ಡದ ಸೌಂದರ್ಯ, ಹಾಗೂ ಮೇಲ್ಗಡೆ ಹೋದ್ಮೇಲೆ ಸನ್ಸೆಟ್ ಹೆಂಗೆ ಕಾಣುತ್ತೆ ಅಂತ ಎಲ್ಲ ನಿಮಗೂ ತೋರಿಸ್ತೀವಿ. ಬನ್ನಿ ಹೋಗುವ. ದೇವರ ಗುಡ್ಡದ ಮೇಲೆ ಹೋಗ್ತಿದ್ದೀವಿ ನಾವು ಈಗ ನೋಡಿ ಅಲ್ಲಿ ಮೇಲೆ. ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಈಗ, ಭಯಂಕರ ಮುಳ್ಳುಂಟು. ಕೇಪುಳ ಹೂ ತೆಗಿತಾ ಇದ್ದಾನೆ ಅವ. ಯಾವ ಬಿಯೋ ಎಂತ ಅದು? ಹಾ, ಏನದು? ಕೇಪುಳ ಬಿಯೋ. ಅದು ಕೇಪುಳ ಹಣ್ಣಿದ್ದು ಬೀಜ ತೋರ್ಸ. ಎಷ್ಟು ಕಲರ್ಫುಲ್ ಆಗಿದೆ ನೋಡು, ಕೈ ಇಡಿ ಹಾಗೆ ಕೈ ಇಡಿ. ಬನ್ನಿ 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 ಬನ್ನಿ, ಕತ್ತಲೆ ಹಾಕ್ತೀರಿ ಮತ್ತೆ. ಗುಡ್ಡ ಹತ್ತುತ್ತಿದ್ದಂಗೆ ಇಲ್ಲೊಂದು ಜರಿ ಇದೆ ನೋಡಿ, ಇಲ್ಲಿ ಒಳಗೆ ಹೋಗ್ಬೇಕು. ಸೊ ಕತ್ಲಿದೆ, ಟಾರ್ಚ್ ಹಾಕಿ ನಾನು ಈಗ ಹೋಗ್ತಾ ಇದ್ದೇನೆ ಒಳಗಡೆ. ಇಲ್ಲೆಲ್ಲ ಕಪ್ಪೆಗಳು, ಚಿಕ್ಕ ಚಿಕ್ಕ ಕಪ್ಪೆಗಳಿವೆ. ಹೌದು, ನೀರು ಕುಡಿಲಿಕ್ಕೆ ಕಾಡು ಪ್ರಾಣಿಗಳು ಬರ್ತವೆ. ಗೊತ್ತಿಲ್ಲ ಒಳಗಡೆ ಏನಾದರೂ ಇದ್ದರೆ ಕಷ್ಟ. ಹೀಗೆ ಹೋಗಿ ಮತ್ತೆ ಇಲ್ಲಿ ಸೈಡ್ ರೈಟಿಗೆ ಒಳಗಡೆ ಹೋಗಿದೆ ದಾರಿ. ಹೌದು, ಇಲ್ಲಿ ಪೂರ ಕಂದಕ ಇದೆ ಮೇಲಿನಿಂದ. ಅಲ್ಲಿ ಮೇಲೆ ಹತ್ತಿ ನೋಡುವ, ಸನ್ಸೆಟ್ ಕೂಡ ಕಾಣ್ಬೋದು ಅಲ್ಲಿಂದ. ಇಲ್ಲಿ ನೋಡುವ ಕಣಿವೆಯಿಂದ ಹೊರಗೆ ಹೋಗುವ, ಫಸ್ಟ್ ರಿಸ್ಕ್ ತಗೊಳ್ಳೋದು ಬೇಡ. ಯಾವ ಹೂವು? ಹುಷಾರು. ಏನಂತಾರೆ ಇದಕ್ಕೆ? ಹುಲಿ ಹೂ. ಅಂದರೆ ಅದೇ ಥರ ಸ್ಟ್ರಕ್ಚರ್ ಇದೆ ಅಂತ ಹೇಳಿ. ಹಾಂ, ಟೈಗರ್ ಫ್ಲವರ್. ಟೈಗರ್ ಫ್ಲವರ್ ಕಾಯಿನೂ ಆಗುತ್ತೆ.
ಮೇಲೆ ಹೋಗ್ತಾ ಇದ್ದಾರೆ ರಕ್ಷು, ರಂಜು, ಗುರು ಎಲ್ಲರು. ಸಾಕಾಯ್ತಪ್ಪ. ಪೂಜೆ ಮಾಡ್ತಾ ಇದ್ದ ಒಂದು ದೇವಾಲಯ ಇತ್ತು. ಅಲ್ಲಿಂದಲೇ ಲಿಂಗವನ್ನು ಸೋಮನಾಥೇಶ್ವರ, ಈಗಿನ ಸೋಮನಾಥೇಶ್ವರ ದೇವಾಲಯಕ್ಕೆ ತಗೊಂಡು ಹೋದ್ವಿ. ಅದು ಅಲ್ಲಿ ಕೆಳಗಡೆ ಪುತ್ತಿಗೆಯಲ್ಲಿದೆ ಅಲ್ಲ ಸೋಮನಾಥೇಶ್ವರ ದೇವಾಲಯ, ಅದೇ ದೇವಸ್ಥಾನ ಅಲ್ಲ? ನಾವು ಆಲ್ರೆಡಿ ಅದರ ವಿಡಿಯೋಸ್ ಮಾಡಿದ್ದೇವೆ, ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದು ವಿಡಿಯೋನು ನೋಡಿ ನೋಡಿದ್ರೆ ಇದೆ ಅದು. ನಂತರ ಅಲ್ಲಿ ಇಲ್ಲಿ ಉಳಿದ ಒಂದು ಸಣ್ಣ ಒಂದು ಲಿಂಗ ಕಲ್ಲು ದೊಡ್ಡದು, ಅದೇ ಕಟ್ಟಾಗಿದೆ ಅಷ್ಟು ಉಳಿದಿದೆ. ಈಗ ಸೊ ಅದಕ್ಕಾಗಿ ಇಲ್ಲಿ ದೇವರ ಗುಡ್ಡ ಅಂತ ಕರೆಯೋದ ಇದನ್ನ. ವರ್ಷದಲ್ಲಿ ಸತಿ ಪೂಜೆ ನಡೆಯುತ್ತೆ ಜಾತ್ರಾ ಮಹೋತ್ಸವದ ಟೈಮಲ್ಲಿ. ಜಾತ್ರಾ ಮಹೋತ್ಸವದ ಟೈಮಲ್ಲಿ ಒಂದು ದಿನ ಪೂಜೆ ನಡೀತದೆ. ಆ ಕಡೆ ಹೋದರೆ ಎಲ್ಲ ನಮ್ಮ ಊರಲ್ಲಿರುವ ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಕಾಣಿಸ್ತಿದೆ. ಎಲ್ಲ ಎನಪೋಯ, ಮೈಟ್ ಮತ್ತು ಆಳ್ವಾಸ್ ಬನ್ನಾಳ್ವಾಸ್. ದಾರಿ ತುಂಬ ಏನು ಕಷ್ಟಕರವಾದ ದಾರಿ ಇದು. ಇಲ್ಲಿ ಒಂದು ಹೂವಿದೆ ನೋಡಿ, ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಇದು ಯಾವುದು ಇನ್ಸ್ಟಿಟ್ಯೂಷನ್? ಇದು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓ, ಅಲ್ಲಿ ಊರದೇ ಕಾಣಿಸಲ್ಲ, ಅದು ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರಲ್ಲಿ ಅಷ್ಟು ಕಾಣೋದಿಲ್ಲ, ತುಂಬ ದೂರ ಇದೆ. ಈ ಕಡೆ ಓ ಅಲ್ಲಿ ನೋಡಿದರೆ ಅದು ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ? ಹೌದು. ಹೋದ್ರೆ ಸೀದಾ ಅಲ್ಲಿ ಕೆರೆ ಇದೆ. ಕೆರೆ ಇದೆ? ಹೌದಾ? ಕೆರೆ ಇದೆ, ಅದೇ ಇಳಿದ್ರೆ ಮತ್ತೆ ಆ ಕಡೆ ಸೀದಾ ಆ ಕಡೆಗೆ ಹೋಗ್ಬೋದು. ಹೌದು. ನಾವಿನ್ನೊಂದು ಕಡೆ ಬೇಗ ಬೇಗ ಏರಿ ಆಳ್ವಾಸ್ ನೋಡಿದೀವಲ್ಲ, ಆಳ್ವಾಸ್ ಕಾಲೇಜ್ ಸಂಸ್ಥೆ ಎಲ್ಲ ಕಾಣಿಸ್ತದೆ ಆ ಕಡೆಗೆಲ್ಲ. ಇದು ಆಳ್ವಾಸ್ ಸಂಸ್ಥೆ ಅಲ್ವಾ? ಆಮೇಲೆ ಅಲ್ಲಿ ಎರಡು ಗುಡ್ಡ ಕಾಣ್ತಿದೆಯಲ್ಲ ಹೀಗೆ ಹೀಗೆ, ಅದು ಕರಿಂಜಕಲ್ಲು. ಕೊಡಿಂಜಕಲ್ಲು ಆಳ್ವಾಸ್ ಹಿಂದ್ಗಡೆ ಅದೇನು ಗುಡ್ಡ ಕಾಣ್ತಿದೆಯಲ್ಲ, ಇದು ಕೊಡಿಂಜಕಲ್ಲು. ಇದು ಕೋಟಿ ಚೆನ್ನಯ್ಯರು ಹುಟ್ಟುವಾಗ ಆ ಗುಡ್ಡಗಳು ಹುಟ್ಟಿದವು ಅಂತ ಹೇಳ್ತಾರ? ಆ ಪ್ರತೀತಿ ಇದೆಯಾ? ಸೆಟ್ ಆಗ್ತಿದೆ ನೋಡಿ ಸ್ನೇಹಿತರೆ.
ಆಗ್ತಿದೆ ನೋಡಿ. ಈಗ ಭೂಮಿಯ ಮೇಲೆ ಚಂದ್ರನ ನೆರಳು ಕಪ್ಪಾಯ್ತು ತುಂಬಾ. ಸೂರ್ಯಾಸ್ತನೂ ಆಗ್ತಾ ಇದೆ ಅಲ್ಲ ಈಗಲೇ, ಅದರ ಒಟ್ಟಿಗೆ ಸೂರ್ಯಗ್ರಹಣನೂ ಆಗ್ತಾ ಇದೆ. ಪೂರ್ಣ ಸೂರ್ಯಗ್ರಹಣ ಆಗುತ್ತಾ ಇವತ್ತು ಗೊತ್ತಿಲ್ಲ, ಭಾರತದಲ್ಲಿ ಕಾಣೋದು ಕಾಣೋದಿಲ್ಲ. ಹೌದು, ಸೂರ್ಯಾಸ್ತ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ನಾವೀಗ ದಕ್ಷಿಣ ಕನ್ನಡದ ಮೂಡಬಿದ್ರೆ ಜಿಲ್ಲೆಯ ದೇವರ ಗುಡ್ಡದ ಮೇಲಿದ್ದೇವೆ. ದೇವರ ಗುಡ್ಡ ಇದು ಪುತ್ತಿಗೆ ಗ್ರಾಮದಲ್ಲಿ ಬರುತ್ತಲ್ಲ, ಹೇಗನ್ನಿಸ್ತು ಸೂರ್ಯಾಸ್ತ? ಸೂರ್ಯಗ್ರಹಣ ನೋಡಿದ್ರ? ಕಾಣ್ತಾ ಸೂರ್ಯಗ್ರಹಣ? ಮನೆ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೂರ್ಯಾಸ್ತವನ್ನು ನೋಡಿದ್ವಿ, ಹಾಗೆ ಸೂರ್ಯಗ್ರಹಣ ನಿಮಗೂ ಕಾಣ್ತು ಅನ್ಕೋತೇನೆ. ನಾವೀಗ ಸೂರ್ಯಾಸ್ತ ಆಗಿದ್ಮೇಲೆ ಗುಡ್ಡವನ್ನು ಕೆಳಗಿಳಿದು ಹೋಗ್ತಾ ಇದ್ದೇವೆ. ದೇವರ ಗುಡ್ಡ ನೋಡಿದ್ರಲ್ಲ ಸ್ನೇಹಿತರೆ, ದೇವರ ಗುಡ್ಡವನ್ನು ಹತ್ತಿ ಮೇಲೆ ಹೋಗಿ ನಿಮಗೂ ಕೂಡ ಸೂರ್ಯಾಸ್ತ ಮತ್ತು ಸೂರ್ಯಗ್ರಹಣವನ್ನು ತೋರಿಸಿದ್ವಿ ಅನ್ಕೋತೀವಿ. ಸೊ ಮೇಲೆ ಹತ್ತುವಾಗ ತುಂಬ ಕಷ್ಟಕರವಾದ ದಾರಿ ಇದೆ. ಹೌದು, ಸೊ ಈಗ ಕೆಳಗೆ ಇಳಿಬೇಕಾದ್ರೆ ತುಂಬ ಈಸಿಯಾಗಿ ಕೆಳಗಿಳಿದು ಬಂದ್ವಿ. ಸೊ ಈಗ ಮತ್ತೆ ಮನೆ ಕಡೆಗೆ ಹೊರಟಿದ್ದೀವಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟು ನಮ್ಮೊಟ್ಟಿಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬೈ ಬೈ ಫ್ರೆಂಡ್ಸ್. ಬೈ ಬೈ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಬೈ ಫ್ರೆಂಡ್ಸ್.